ನೋಡ್ತಾ ಇರ್ಬೋದು ಸ್ನೇಹಿತರೆ, ಪ್ರೊಜೆಕ್ಟರ್ ನೋಡ್ತಾ ಇರ್ಬೋದು. ಇದು ಹೋಮ್ ಥಿಯೇಟರ್ ಪ್ರೊಜೆಕ್ಟರ್, ಇದು ಸಿನಿಮಾ ಪ್ರೊಜೆಕ್ಟರ್, ಇದು ಬಂದು ಒಂದು ಡಾಲ್ಬಿ ಪ್ರೊಜೆಕ್ಟರ್. ಅಂದ್ರೆ ಪ್ರೊಜೆಕ್ಟರೇ ಪ್ರೊಜೆಕ್ಟರ್ ಇದೆ ಅಂತ ನಮ್ ಕಡೆ ಹೇಳ್ಬೋದು ಸ್ನೇಹಿತರೆ. ಎಸ್ ಎಲೆಕ್ಟ್ರಾನಿಕ್ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಸ್ಟೋರ್ ಅಂತ ಹೇಳ್ಬೋದು ಸ್ನೇಹಿತರೆ. 7500 ಅಲ್ಲಿ ಒಂದು 120 inches ಸ್ಕ್ರೀನ್ ಪ್ರೊಜೆಕ್ಟರ್ ಕೊಡ್ತಾ ಇದೀವಿ ಆಫರ್ ಪ್ರೈಸ್ ನಲ್ಲಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ, ಇಲ್ಲಿ ಕೂಡ 10500 ಅಲ್ಲಿ ಸ್ಮಾರ್ಟ್ ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಕೊಡ್ತಾ ಇದೀವಿ. ಒಂದು ಪ್ರೀಮಿಯಂ ಕ್ವಾಲಿಟಿ, ಹೈಯೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. 300 inches ಪ್ರೊಜೆಕ್ಟರ್ ಅತಿ ಕಡಿಮೆ ಪ್ರೈಸ್ ಅಲ್ಲಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದು ಒಂದು ಟೇಬಲ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ನೀವು ಎಲ್ಲಿ ಬೇಕಲ್ಲಿ ಹೋಗ್ಬೋದು, ಫಾರ್ಮ್ ಹೌಸ್ ಹೋಗ್ಬೋದು, ಪಾರ್ಟಿ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ರೂಮ್ ಇಂದ ಹಾಲ್, ಹಾಲ್ ಇಂದ ರೂಮ್, ಎಲ್ಲಿ ಬೇಕಲ್ಲಿ ತಗೊಂಡೋಗ್ಬಿಟ್ಟು ಟೇಬಲ್ ನಲ್ಲಿ ಇಕ್ಬಿಟ್ಟು ಯೂಸ್ ಮಾಡ್ಬೋದು ಸ್ನೇಹಿತರೆ. ಹಲೋ, ಅವ್ರಿಗೆ ದೊಡ್ಡವ್ರಿಗೆ ನಮಸ್ಕಾರ, ಚಿಕ್ಕವ್ರಿಗೆ ಹಾಯ್ ಹಲೋ ಹಾವ್ ಆರ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ತಾವು ನೋಡ್ತಾ ಇರ್ಬೋದು, ಇದೆಲ್ಲ ಪ್ರೊಜೆಕ್ಟರ್ಸ್. ಪ್ರೊಜೆಕ್ಟರ್ ಅಂದರೆ ತಮ್ಗೆ ಏನಾದರೂ ದೊಡ್ಡ ಟಿ ವಿ ತೊಗೊಳ್ಬೇಕಂತ ಒಂದು ಆಸೆ ಇದ್ರೆ ಮೋಸ್ಟ್ಲಿ ನಮ್ಮ ಕಡಿಮೆ ಪ್ರೈಸ್ ಪ್ರೊಜೆಕ್ಟರ್ ತೊಗೊಂಡ್ಬಿಟ್ಟು ಒಂದು ಥಿಯೇಟ್ರ್ ಲೈಕ್ ಎಕ್ಸ್ಪೀರಿಯನ್ಸ್ ಮನೆಯಲ್ಲಿ ಮಾಡ್ಕೊಬೋದು ಸ್ನೇಹಿತರೆ. ಆ ಥರ ಪ್ರೊಜೆಕ್ಟರ್ ತಾವು ನೋಡ್ತಾ ಇರ್ಬೋದು, ನಮ್ಮಲ್ಲಿ ತುಂಬಾ ಪ್ರೊಜೆಕ್ಟರ್ ಇದೆ. ಪ್ರೊಜೆಕ್ಟರ್ ಸಮೇತ ಅಂದರೆ ಮನೆಯಲ್ಲಿ ಸ್ಮಾಲ್ ಪ್ರೊಜೆಕ್ಟರಿಂದ ಬಿಗ್ ಪ್ರೊಜೆಕ್ಟರ್, ಮೀಡಿಯಂ ಪ್ರೊಜೆಕ್ಟರಿಂದ ಸುಮಾರು ಪ್ರೊಜೆಕ್ಟರ್ ನಮ್ಮ ಕಡೆ ಸಿಗ್ತಾ ಇದೆ ಸ್ನೇಹಿತರೆ, ತುಂಬಾ. ಇಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಪ್ರೈಸ್. ಅಂದರೆ ಪ್ರೊಜೆಕ್ಟರ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಬಿಡ್ತೀನಿ ಫಸ್ಟ್. ಅಂದರೆ ಪ್ರೊಜೆಕ್ಟರ್ನಲ್ಲಿ ನಾನ್ ಸ್ಮಾರ್ಟ್ ಇರುತ್ತೆ, ಪ್ಲಸ್ ಸ್ಮಾರ್ಟ್ ಇರುತ್ತೆ. ಬೆಂಗಳೂರಿನಲ್ಲಿ ನಾವೇ ಫಸ್ಟ್ ಪ್ರೊಜೆಕ್ಟರ್ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಇಂಥ ಪ್ರೊಜೆಕ್ಟರ್ ಇಂಥ ಕಡಿಮೆ ಪ್ರೈಸ್ ಯೂಟ್ಯೂಬ್ನಲ್ಲಿ ಇರ್ಬೋದು ಅಥವಾ ಆನ್ಲೈನ್ ಇರ್ಬೋದು. ಬೆಂಗಳೂರಲ್ಲಿ ಎಕ್ಸಾಂಪಲ್ ಏನಂದರೆ, ಇವತ್ತು ನಾನು ನಿಮಗೆ ಸ್ಟಾರ್ಟಿಂಗ್ ಪ್ರೊಜೆಕ್ಟರ್ ಏನು ಪ್ರೈಸ್ ಇದೆ ಅಂತ. ವಿಡಿಯೋ ನೋಡಿದ ತಕ್ಷಣ ನಮ್ಮ ಚಾನಲ್ಗೆ ಈಗಲೇ ತಕ್ಷಣ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿಕೊಡಿ, ಶೇರ್ ಮಾಡಿಕೊಡಿ ಅಂತ ಒಂದು ಜಸ್ಟ್ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಈಗ ಸ್ಟಾರ್ಟಿಂಗ್ ಪ್ರೈಸ್ ಏನಂದರೆ, ಎಕ್ಸಾಂಪಲ್ಸ್ ಇದು ಮೋಸ್ಟ್ಲಿ ನಿಮಗೆ 2800 ಲೂಮೆನ್ಸ್ ಬರುತ್ತೆ. ಪ್ರೈಸ್ ಬಂದು 7500 ರುಪೀಸ್ ಇರುತ್ತೆ. 7500 ಜಸ್ಟ್ ಈ ಸಿಸ್ಟಮ್ನಲ್ಲಿ ನಿಮಗೆ, ಈ ಪ್ರೊಜೆಕ್ಟರ್ನಲ್ಲಿ ನಿಮಗೆ ಆರಾಮಾಗಿ 100 inches ಅಂತ ಮಾಡ್ಬೋದು ಸ್ನೇಹಿತರೆ. 100 inches ಮಾಡಿ ಈ ಪ್ರೊಜೆಕ್ಟರ್ ನಿಮಗೆ ಮ್ಯಾಕ್ಸಿಮಮ್ ಲೂಮೆನ್ಸ್, ಕ್ಲಾರಿಟಿ ಇದು 720p pixel ಇರುತ್ತೆ. 720 ಅಂದರೆ ಒಂದು HD ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ತಮ್ಮ ಮನೆ ಬಜೆಟ್ ಏನಾದ್ರು ಕಡಿಮೆ ಇದೆ ಅಂದರೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಯಾವುದೇ ಇಲ್ಲ. ಕೆಲವ್ರು ಜನ ತಮ್ಮ ಬಜೆಟ್ ತುಂಬ ಕಡಿಮೆ ಇರುತ್ತೆ, ದೊಡ್ಡ ದೊಡ್ಡ ಟಿ ವಿ ತೊಗೊಳೋಕ್ಕಾಗಲ್ಲ ಅಂದರೆ ಅವ್ರಿಗೆ ಈ ಪ್ರೊಜೆಕ್ಟರ್ ತೊಗೊಂಡ್ಬಿಟ್ಟು. ಬಟ್ ಇದಕ್ಕೆ ಎಕ್ಸಾಂಪಲ್ ಏನಂದರೆ, ಯಾವುದೇ ಪ್ರೊಜೆಕ್ಟರ್ ತೊಗೊಳ್ಳುವಾಗ ಡಾರ್ಕ್ ರೂಮ್ ಇರಬೇಕು ನಿಮಗೆ, ರೂಮ್ ಸ್ವಲ್ಪ ಡಾರ್ಕ್ ಇರಬೇಕು. ಅಂದರೆ ನಿಮಗೆ ವೈಟ್ ವಾಲ್ ಇದ್ದರೆ ಕೂಡ, ಪ್ರೊಜೆಕ್ಟರ್ ಸ್ಕ್ರೀನ್ ತೊಗೊಳ್ಬೇಕಂತಾನೆ, ವೈಟ್ ವಾಲ್ ಇದ್ದರೆ ಕೂಡ ನೀವು ಆರಾಮಾಗಿ ಪ್ರೊಜೆಕ್ಟರ್ನ ಫಿಕ್ಸ್ ಮಾಡಿಬಿಟ್ಟು ಆರಾಮಾಗಿ ಯೂಸ್ ಮಾಡ್ಬೋದು. 7500 ಎಲ್ಲ ಪ್ರೊಜೆಕ್ಟರ್ ಪ್ರೈಸ್ ಫಿಕ್ಸೆಡ್ ಇರುತ್ತೆ ನಮ್ಮ ಕಡೆ ಪ್ರತಿಯೊಂದು. ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ. 7500 ರುಪೀಸ್ ಓನ್ಲಿ ಈ ಸಿಸ್ಟಮ್ನಲ್ಲಿ ನಿಮಗೆ ಈ ಪ್ರೊಜೆಕ್ಟರ್ನಲ್ಲಿ ಸ್ಕ್ರೀನ್ ಮಿರರಿಂಗ್ ಒಂದು ಬರುತ್ತೆ. ನೀವು ಫೋನ್ನಲ್ಲಿ ನೋಡ್ತಾ ಇರೋದು ಡೈರೆಕ್ಟಾಗಿ ಟಿ ವಿನಲ್ಲಿ ನೋಡ್ಬೋದು ಅಂಥ ಪ್ರೊಜೆಕ್ಟರ್. ಯೂಟ್ಯೂಬ್ ಇಂಟರ್ನೆಟ್ ಏನು ಬರಲ್ಲ ಈ ಪ್ರೊಜೆಕ್ಟರ್ನಲ್ಲಿ. ಬೇಸಿಕ್ ಪ್ರೊಜೆಕ್ಟರ್ ಸ್ಟಾರ್ಟಿಂಗ್ ಪ್ರೈಸ್. ಇನ್ನೊಂದು ಪ್ರೊಜೆಕ್ಟರ್ ಹಾಗೆ ತೋರಿಸ್ತೀನಿ. ವಿಡಿಯೋ ನಮ್ಮ ಕೊನೆವರೆಗೂ ನೋಡ್ತಾ ಇರಿ. ನೋಡಿದ ತಕ್ಷಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು ಬಂದರೆ ಇನ್ನೊಂದು ಸ್ವಲ್ಪ ನಮಗೆ ಖುಷಿಯಾಗುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಪ್ರೊಜೆಕ್ಟರ್ ನೋಡ್ತಾ ಇರ್ಬೋದು. ಇದು ಕೂಡ HD ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಇದು ನಾನ್ ಸ್ಮಾರ್ಟ್ ಪ್ರೊಜೆಕ್ಟರ್, ಇದು ಸ್ಮಾರ್ಟ್ ಇರಲ್ಲ, ನಾನ್ ಸ್ಮಾರ್ಟ್ ಇರುತ್ತೆ. ಈ ಪ್ರೈಸ್ ನಿಮಗೆ ಇದು ಕೂಡ 7500 rupees ಇರುತ್ತೆ. ಇದು 120 inches ತನಕ ಮಾಡ್ಬೋದು. ಬಟ್ ಇನ್ನೊಂದು ತಾವು ಯೋಚನೆ ಮಾಡ್ತಾ ಇರ್ಬೋದು ಮೋಸ್ಟ್ಲಿ, ಈಗ ಸ್ಮಾರ್ಟ್ ಇಲ್ಲ ಅಂದರೆ ಹೇಗೆ ನಾವು ಯೂಸ್ ಮಾಡ್ಬೇಕು? ತಮ್ಮ ಮನೆಯಲ್ಲಿ ಏನಾದ್ರು ಫೈರ್ ಸ್ಟಿಕ್ ಇದ್ರೆ, ಒಂದು ಸ್ಮಾರ್ಟ್ ಬಾಕ್ಸ್ ಇದ್ರೆ ಕೂಡ HDMI ಮುಖಾಂತರ ನೀವು ಕನೆಕ್ಟ್ ಮಾಡಿಕೊಂಡು ಈ ಪ್ರೊಜೆಕ್ಟರ್ಗೆ ಸ್ಮಾರ್ಟ್ ಪ್ರೊಜೆಕ್ಟರ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಈಗ ನಿನ್ನ ಈ ಪ್ರೊಜೆಕ್ಟರ್ನಲ್ಲಿ ಹೇಳಿದೆ ಅಲ್ಲ, ಅದೇ ಥರ ಇದ್ರಲ್ಲಿ ಆಪ್ಷನ್ ಇರುತ್ತೆ. ಬಟ್ ಇದು ಸ್ಮಾರ್ಟ್ ಇರಲ್ಲ, ಇದರಲ್ಲಿ ಸ್ಕ್ರೀನ್ ಮಿರರ್ ಇರಲ್ಲ. ಬಟ್ ಇದಕ್ಕಿಂತ ನಿಮಗೆ ಕ್ಲಾರಿಟಿ ಇದರಲ್ಲಿ ಜಾಸ್ತಿ ಸಿಗುತ್ತೆ. ಇದು ಕೂಡ 2800 ಲೂಮೆನ್ಸ್ ಇರುತ್ತೆ. 120 inches ತನಕ ಈ ಸ್ಕ್ರೀನ್ನಲ್ಲಿ ಈ ಪ್ರೊಜೆಕ್ಟರ್ನಲ್ಲಿ ಮಾಡ್ಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಒಂದು ವ್ಯಾಲ್ಯೂ ಫಾರ್ ಮನಿ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಇದು ತಾವು ನೋಡ್ತಾ ಇರ್ಬೋದು, ಈ ಪ್ರೊಜೆಕ್ಟರ್ ತಮಗೆ ನಾವು ಕೊಡೋದು 7500. ಇನ್ನೊಂದು ಜಸ್ಟ್ ನಾನು ಇನ್ನೊಂದು ಪ್ರೊಜೆಕ್ಟರ್ ಬಗ್ಗೆ ಹೇಳ್ತೀನಿ. ಇದು ಪ್ರೊಜೆಕ್ಟರ್ ನೋಡ್ತಾ ಇರ್ಬೋದು, ಹಿಂಗೆ ಇನ್ನೂ ಸ್ವಲ್ಪ ಬಜೆಟ್ ಜಾಸ್ತಿ ಇದ್ರೆ ಕೂಡ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ. ಎಕ್ಸಾಂಪಲ್ ಏನಂದರೆ, ಇದು ಬಂದು 10500 ರುಪೀಸ್
10,500 ಈಗ ಎಷ್ಟೊಂದು ಪ್ರೊಜೆಕ್ಟರ್ ಕೂಡ ನೀವು ತೊಗೊಳ್ತೀರಾ? ಮ್ಯಾಕ್ಸಿಮಮ್ ತುಂಬಾ ಬ್ರ್ಯಾಂಡೆಡ್ ಪ್ರೊಜೆಕ್ಟರ್ ತೊಗೊಳ್ಬೇಕಂದ್ರೆ ಕೂಡ ನಿಮಗೆ ಮ್ಯಾಕ್ಸಿಮಮ್ 70,000, 80,000, 1 lakh, 2 lakh, 3 lakhs ಈ ಥರ ಪ್ರೈಸ್ ಕೂಡ ಇರುತ್ತೆ. ಇದು ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಬಟ್ ಈ ಪ್ರೊಜೆಕ್ಟರ್ಗೆ ಏನರಿ ನಿಮಗೆ ಎಕ್ಸಾಂಪಲ್ ಏನಂದರೆ, ಮೋಸ್ಟ್ಲಿ ಈ ಪ್ರೊಜೆಕ್ಟರ್ ನಿಮಗೆ ಮ್ಯಾಕ್ಸಿಮಮ್ ಪ್ರೈಸ್ ಬಂದು 10,500 rupees. ಇದು ಒಂದು ಸ್ಮಾರ್ಟ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಯೂಟ್ಯೂಬ್, ಇಂಟರ್ನೆಟ್ ಯೂಸ್ ಮಾಡ್ಬೋದು, ಮೀರಾ ಕಾಸ್ಟ್ ಕೂಡ ಇದೆ, ನೀವು ಫೋನಲ್ಲಿ ನೋಡೋದು, ಡೈರೆಕ್ಟಾಗಿ ಟಿ ವಿನಲ್ಲಿ ನೋಡ್ಬೋದು, ಅಂಥ ಆಪ್ಷನ್ ಈ ಪ್ರೊಜೆಕ್ಟರ್ನಲ್ಲಿ ನಿಮಗೆ ಸಿಗುತ್ತೆ ಆರಾಮಾಗಿ. ಪ್ರೊಜೆಕ್ಟರ್ ಅಂತ ಅಮೇಝಿಂಗ್ ಇದೆ. 10,500 ಅಂದರೆ ಯೂಟ್ಯೂಬ್, ಇಂಟರ್ನೆಟ್, ಸ್ಕ್ರೀನ್ ಮಿರರ್ ಅಂದರೆ ಮಜಾನೇ ಮಜಾ ಅಂತ ಹೇಳ್ಬೋದು. ಮನೆಯಲ್ಲಿ ಮನೆಗೆ ಒಂದು ಥಿಯೇಟ್ರ್ ಮಾಡಿಕೊಂಡು ಥಿಯೇಟ್ರ್ ಥರ ಎಕ್ಸ್ಪೀರಿಯನ್ಸ್ ಈ ಪ್ರೊಜೆಕ್ಟರ್ನಲ್ಲಿ ನೀವು 100 ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಓನ್ಲಿ 10,500. ಆ್ಯಕ್ಚುಲಿ ನಾವು ಇದು ಪ್ಲ್ಯಾನ್ ಮಾಡಿದ್ದು ಮೋಸ್ಟ್ಲಿ 13,500 ಪ್ಲ್ಯಾನ್ ಮಾಡಿದ್ದೆವು. ಆ್ಯಕ್ಚುಲಿ ನಮ್ಮದು ಹೋಲ್ಸೇಲ್ ಅಂತ, ನಾವು 10,500 ನಾವು ಡೈರೆಕ್ಟಾಗಿ ನಮ್ಮ ಕಸ್ಟಮರ್ಗೆ ಕೊಡೋಣ ಅಂತ ಒಂದು ಪ್ಲ್ಯಾನ್. ಇದು ಬಂದು ನಿಮಗೆ 2,800 ಲೂಮೆನ್ಸ್ ಇರುತ್ತೆ. ನಾನು ಈ ವಿಡಿಯೋ ನೋಡಿದ ತಕ್ಷಣ ಮತ್ತೆ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್, ಈ ಪ್ರೈಸ್ ಏನಿದೆ, ಆ ಪ್ರೈಸ್ ಏನಿದೆ ಅಂತ ಕೇಳೋಕೆ ಹೋಗಬೇಡಿ ಅಂತ ನಾನು ಇದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂದರೆ ಈ ವಿಡಿಯೋ ಮುಖಾಂತರನೇ ನಾನು ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಏನೋ ಪ್ರೊಜೆಕ್ಟರ್ ಬೇಕಂದರೆ ಕೂಡ ನೀವು ಡೈರೆಕ್ಟಾಗಿ ನಮ್ಮ ಸ್ಟೋರ್ ಬಂದು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಂದು ವಿಚಾರ ಏನಂದರೆ, ಎಕ್ಸಾಂಪಲ್ ನಿಮಗೆ ಪ್ರೊಜೆಕ್ಟರ್ ಬೇಕಂದರೆ ಕೂಡ ಮೋಸ್ಟ್ಲಿ ತಾವು ಏನು ಪ್ಲ್ಯಾನ್ ಮಾಡಬೇಕಂದ್ರೆ ನೀವು ಎಲ್ಲೋ ದೂರ ಇದ್ದೀರಾ ಅಂತ ತಿಳ್ಕೊಡಿ. ಫಸ್ಟು ಗೂಗಲ್ ಪೇ, ಫೋನ್ಪೇನಲ್ಲಿ ನೀವು ದುಡ್ಡು ಹಾಕ್ಬೇಕು. ಇನ್ನೊಂದು ಸಲ ಹೇಳ್ತೀನಿ, ಗೂಗಲ್ ಪೇ, ಫೋನ್ಪೇ ಸರ್ ಕ್ಯಾಶ್ ಆನ್ ಡೆಲಿವರಿ ಮಾಡಿಕೊಡಿ ಸರ್. ಪ್ರೊಜೆಕ್ಟರ್ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಈ ವರ್ಡ್ ತಾವು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಅಂಥ ಟೈಮ್ನಲ್ಲಿ ನಿಮಗೆ ನಾನು ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಕ್ಲೀನಾಗಿ ಟೆಸ್ಟಿಂಗ್ದು ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಸರ್. ಈಗ ನೀವು ತೊಗೊಳಿರೋ ಪ್ರೊಜೆಕ್ಟರ್ ನಾವು ನೀಟಾಗಿ ಟೆಸ್ಟ್ ಮಾಡಿದ್ದೀವಿ, ಇದೇ ಪ್ರೊಜೆಕ್ಟರ್ ಟೆಸ್ಟ್ ಮಾಡಿ ನಾನು ಬೇಕಂದರೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಬಟ್ ಏನಂದರೆ ನಿಮಗೆ ಡೆಲಿವರಿ ಚಾರ್ಜಸ್ ನೀವು ಕೊಡೋದು ಎಕ್ಸ್ಟ್ರಾ ಇರುತ್ತೆ. 300 ಆಗ್ಬೋದು, ಅದು 200 ಆಗ್ಬೋದು, ಅದು ನಿಮ್ದು, ಅದು ನಮ್ದು ಏನಿರಲ್ಲ. ಇದು 10,500. ಇಲ್ಲಾಂದರೆ ಕೂಡ ನೀವು ಡೈರೆಕ್ಟಾಗಿ ಇಲ್ಲಿ ಬಂದು ನೀವು ಚೆಕ್ ಮಾಡ್ಕೊಂಡು ತೊಗೊಂಡೋಗ್ಬೋದು ಸ್ನೇಹಿತರೆ. ಇದೆಲ್ಲ ತುಂಬ ಸೂಪರ್ ಪ್ರೊಜೆಕ್ಟ್ ಇದೆ ಅಂತ ತಿಳ್ಕೊಳ್ಬೋದು. ಇದು ತುಂಬಾ ವ್ಯಾಲ್ಯೂ ಫಾರ್ ಮನಿ, ಓನ್ಲಿ ಫಾರ್ 10,500 rupees ಮಾತ್ರ ನಿಮಗೆ ನಾನು ಕೊಡ್ತಾ ಇರೋದು ಪ್ರೈಸ್. ಈಗ ನೆಕ್ಸ್ಟ್ ಇಷ್ಟು ಪ್ರೊಜೆಕ್ಟ್, ಈಗ 3 ಪ್ರೊಜೆಕ್ಟರ್ ಬಗ್ಗೆ ನಾನು ಈಗ ತಿಳಿಸಿದ್ದೀನಿ ನಾನು ನಿಮಗೆ. ಇನ್ನೊಂದು ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಮೋಸ್ಟ್ಲಿ ಏನೇನು ಪ್ರೈಸ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನೊಂದು ಪ್ರೀಮಿಯಂ ಪ್ರೊಜೆಕ್ಟರ್, ಈಗ ನಾನು ಬರ್ತಾ ಇರೋದು ಪ್ರೀಮಿಯಂ ಕ್ಯಾಟಗರೀಸ್ ಎಲ್ಲ ಕಂಪ್ಲೀಟ್. ಇದು ತಾವು ನೋಡ್ತಾ ಇರ್ಬೋದು, ಇದು ಪ್ರೀಮಿಯಂ ಕ್ವಾಲಿಟಿ ಪ್ರೊಜೆಕ್ಟರ್. ಇದು ಇದು ಡಿಸೈನ್ ಅಥವಾ ಲುಕ್ ತುಂಬಾ ಚೆನ್ನಾಗಿದೆ. ಪ್ರೊಜೆಕ್ಟರ್ ಒಂದು ಬಾಕ್ಸ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ನೀವು ಟೇಬಲ್ ಟಾಪ್ನಲ್ಲಿ ಇಕ್ಬೋದು, ಎಲ್ಲಿ ಬೇಕಲ್ಲಿ ತೊಗೊಂಡೋಗಿ ನೀವು ಈ ಪ್ರೊಜೆಕ್ಟರ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಆ ಥರ ಪ್ರೊಜೆಕ್ಟರ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಇದು ಪ್ರೈಸ್ ಬಂದು ನಿಮಗೆ ಮ್ಯಾಕ್ಸಿಮಮ್ ಇದು ಪ್ರೈಸ್ ಬಂದು 16,000, 16,000 ಇರುತ್ತೆ. ಏನಕ್ಕೆ 16,000 ಅಂದರೆ ಇದು ಒಳಗಡೆ 6,000 ಲೂಮೆನ್ಸ್ ಬರುತ್ತೆ, 6,000 ಲೂಮೆನ್ಸ್ ಬರುತ್ತೆ. 6,000 ಅಂದರೆ ಬ್ರೈಟ್ನೆಸ್ ತುಂಬ ಜಾಸ್ತಿ ಇರುತ್ತೆ. ಇದು ಫುಲ್ ಎಚ್ ಡಿ ಪ್ರೊಜೆಕ್ಟರ್, ಪ್ಲಸ್ ನಿಮಗೆ 4K ಕೂಡ ಸಪೋರ್ಟ್ ಆಗುತ್ತೆ ಈ ಪ್ರೊಜೆಕ್ಟರ್. 100% ಯಾವುದೇ ಪ್ರೊಜೆಕ್ಟರ್ನಲ್ಲಿ 100% 4K ಯಾವುದು ಈಗವರೆಗೆ ಬಂದಿಲ್ಲ. ಫುಲ್ ಎಚ್ ಡಿನೇ ಬರೋದು, ಫುಲ್ ಎಚ್ ಡಿ ಹೋಗಿ ಅದು ಆ ಪ್ರೊಜೆಕ್ಟರ್ನಲ್ಲಿ 4K ಸಪೋರ್ಟ್ ಆಗುತ್ತೆ ಸ್ನೇಹಿತರೆ. ಬಟ್ ಕ್ಲಾರಿಟಿ ಅಂತೂ ಒಂದು ಸಲ ನೀವು ಆನ್ ಮಾಡಿಬಿಟ್ರೆ ಇದು ನಾನು ಹೇಳ್ತೀನಿ ಇಲ್ಲ, ಥಿಯೇಟ್ರಿಗೆ ಹೋಗೋದು ನೀವು ಮರ್ತುಬಿಡ್ತೀರಾ. ಮನೆಯಲ್ಲಿನೇ ಥಿಯೇಟ್ರ್ ಥರ ಮಾಡ್ಕೊಂಡು ಮಸ್ತಾಗಿ ಮೂವಿ ನೋಡ್ಕೊಂಡು ಆರಾಮಾಗಿ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಮನೆಯಲ್ಲಿ ಇರ್ತೀರಾ. ಕೆಲಸ ಬಿಟ್ಟರೆ ಮನೆ, ಮನೆ ಬಿಟ್ಟರೆ ಕೆಲಸ, ಆ ಥರ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. 16,200 inches ತನಕ ಮಾಡ್ಬೋದು, ಅಂದರೆ 200 ಅಂದರೆ ಸೂಪರ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ನಾನು ಲೂಮೆನ್ಸ್ ಬಗ್ಗೆ ಹೇಳಿದ್ದೀನಿ, ಎಷ್ಟು ಇಂಚಸ್ ಬರುತ್ತೆ ಅಂತ. 6,000 ಲೂಮೆನ್ಸ್ ಅಥವಾ ನಿಮಗೆ 200 inches ತನಕ ಇದು ಮಾಡ್ಬೋದು ಸ್ಕ್ರೀನ್. ಇನ್ನೊಂದು ಪ್ರೊಜೆಕ್ಟರ್ ನಾನು ನಿಮಗೆ ಹೇಳ್ತೀನಿ, ಇದಕ್ಕೆ ಕೂಡ ನಾವು ನೋಡ್ತಾ ಇರ್ಬೋದು ಎಲ್ ಇ ಡಿ ಪ್ರೊಜೆಕ್ಟರ್. ಇದು ಮೋಸ್ಟ್ಲಿ ಈ ಪ್ರೊಜೆಕ್ಟರ್ ನಿಮಗೆ 250 inches ತನಕ ಮಾಡ್ಬೋದು ಮಿನಿಮಮ್. ಬೆಸ್ಟ್ ರಿಸಲ್ಟ್ ಅಂದರೆ ನಿಮಗೆ 150 to 130 inches ಬೆಸ್ಟ್ ರಿಸಲ್ಟ್. ಬಟ್ ಸ್ಕ್ರೀನ್ ನೀವು ಯಾಕೆ 200 to 200 ತನಕ ಯಾಕೆ ಮಾಡ್ಬೋದು ಅಂದರೆ ಎಕ್ಸಾಂಪಲ್ ಇದು, ಯಾಕಂದರೆ ಇದು ಬಂದು ನಿಮಗೆ ಮ್ಯಾಕ್ಸಿಮಮ್ ಲೆನ್ಸ್ ದೊಡ್ಡದಾಗಿರುತ್ತೆ ಅಥವಾ ಸ್ಕ್ರೀನ್ ದೊಡ್ಡದಾಗಿರುತ್ತೆ, ಲೂಮೆನ್ಸ್ ಜಾಸ್ತಿ ಇರುತ್ತೆ. ಇದು ಬಂದು ನಿಮಗೆ 6,000 ಲೂಮೆನ್ಸ್ ಇರುತ್ತೆ. ಇದು ಪ್ರೈಸ್ ಬಂದು ನಿಮಗೆ ಮ್ಯಾಕ್ಸಿಮಮ್ 17,000, 17,000 ಆಗುತ್ತೆ. ಲೂಮೆನ್ಸ್ ಬಗ್ಗೆ ಹೇಳ್ತೀನಿ, 6,000 ಲೂಮೆನ್ಸ್ ಇರೋದು 250 to 200 inches ತನಕ ಮಾಡ್ಬೋದು. ಅಷ್ಟು ದೊಡ್ಡ ಸ್ಕ್ರೀನ್ ಈ ಸಿಸ್ಟಮ್ನಲ್ಲಿ ಮಾಡ್ಬೋದು. ಕ್ಲಾರಿಟಿ ಅಂತ ನೀವು 2 lakh, 2.5 lakh ಪ್ರೊಜೆಕ್ಟರ್ ತೊಗೊಳ್ತೀರಾ ನೋಡಿ, ನಾನು
ಆ ಥರ ಪ್ರೊಜೆಕ್ಟರ್ನಲ್ಲಿ ಈ ಪ್ರೊಜೆಕ್ಟರ್ನ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ. 6000 ಲೂಮೆನ್ಸ್ 200 to 250 inches ತನಕ ಮಾಡ್ಬೋದು. ನಾನು ಹೇಳ್ತೀನಿಲ್ಲ, ತಗೊಂಡೋಗಿ ಒಂದ್ಸಲ ಯೂಸ್ ಮಾಡಿ ನೋಡಿ, ಹ್ಯಾಪಿ ಆಗಿಬಿಡ್ತೀರ ಫ್ರೆಂಡ್ಸ್. ಈಗ ಇನ್ನೊಂದು ಪ್ರೊಜೆಕ್ಟರ್, ನೆಕ್ಸ್ಟ್ ಪ್ರೊಜೆಕ್ಟರ್ ನಾನು ನಿಮ್ಗೆ ಬರ್ತಾ ಇದ್ದೀನಿ. ಈಗ ಇದು ಎಂಡ್ನಲ್ಲಿ ಬರ್ತೀನಿ, ಲಾಸ್ಟ್ನಲ್ಲಿ ಬರ್ತೀನಿ. ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇದು ಒಂದು ಹೋಮ್ ಥಿಯೇಟರ್ ಪ್ರೊಜೆಕ್ಟರ್. ಇದು ಪ್ರೈಸ್ ಕೂಡ ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಫುಲ್ ಎಚ್ ಡಿ ಇರುತ್ತೆ, ಪ್ಲಸ್ ನಿಮಗೆ 4K ಕೂಡ ಸಪೋರ್ಟ್ ಆಗುತ್ತೆ. ಇದರಲ್ಲಿ ನಿಮಗೆ ಪ್ರೊಜೆಕ್ಟರ್ ಅಂತ ತಾವು ನೋಡ್ತಾ ಇರ್ಬೋದು, ಅಮೇಝಿಂಗ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಪ್ರೊಜೆಕ್ಟರ್. ಇದನ್ನು ನಾವು ಕೊಡೋದು ನಿಮಗೆ ಪ್ರೈಸ್, ಇದು ನಾನು ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಇದರಲ್ಲಿ ನಾವು ಪ್ರೈಸ್ ಸ್ವಲ್ಪ ಕಡಿಮೆ ಮಾಡಿದ್ದೀವಿ, ಇದು 14,500 rupees. ಇದು ನಾವು ಪ್ಲ್ಯಾನ್ ಮಾಡಿರೋದು ಮೊದಲು ಸ್ಟಾರ್ಟಿಂಗ್ 17,500 ಸೇಲ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀವಿ. ನಾವು ಹೋಲ್ಸೇಲ್ ಸಪ್ಲೈ ಮಾಡ್ತಾ ಇದ್ದೀವಿ, ಆ ರೀಸನ್ಗೋಸ್ಕರ ನಾವು ಪ್ರೊಜೆಕ್ಟರ್ ಪ್ರೈಸ್ ಕಡಿಮೆ ಮಾಡಿದ್ದೀವಿ. ಇದು ಕೊಡೋದು 14,500 ಒಂದು ವ್ಯಾಲ್ಯೂ ಫಾರ್ ಮಾಡಿ. ಇದು ಬಂದು 6,000 lumens ಇರುತ್ತೆ, ಇದು ಕೂಡ 6,000 lumens ಇರುತ್ತೆ. ಇದು 150 to 200 inches ವರೆಗೂ ಮಾಡ್ಬೋದು. ಕ್ಲಾರಿಟಿ ಅಂತ ನಾವು ಸ್ಕೂಲ್ಗೆ ಎಲ್ಲ ಆಲ್ರೆಡಿ ಸಪ್ಲೈ ಮಾಡ್ತೀವಿ, ಸ್ಕೂಲ್ಗೆ, ಕಾಲೇಜಸ್ಗೆ, ಈವೆಂಟ್ಸ್ಗೆ, ಅಥವಾ ಪಬ್ಸ್ಗೆ, ಮನೆಗೆ ಹೋಮ್ ಥಿಯೇಟರ್ ಮಾಡ್ತಾರಲ್ಲ ಅವ್ರಿಗೆಲ್ಲ ತುಂಬ ಸಪ್ಲೈ ಇದೆ ಬೆಂಗಳೂರಲ್ಲಿ ಅಂತ. ಇದು 14,000 ಎಲ್ಲ ಪ್ರೈಸ್ ಫಿಕ್ಸೆಡ್ ಇರುತ್ತೆ. ಯಾಕಂದರೆ ಬಾರ್ಗಿಂಗ್ ಆಗಲ್ಲ. ಏನಕ್ಕಂದರೆ ಕೆಲವ್ರು ಜನ ಮುಂಚೆನೆ 4,000-5,000 ಹೇಳಿ ಕಡಿಮೆ ಮಾಡ್ತಾರೆ, ಯಾಕಂದರೆ ನಮ್ಮದು ಹೋಲ್ಸೇಲ್ ಅಂತ ನಮ್ಮ ಕಡೆ ಬಾರ್ಗಿಂಗ್ ಇರಲ್ಲ, ಫೈನಲ್ ಪ್ರೈಸ್ ಇರುತ್ತೆ. ಇದು ಈ ಥರ ಪ್ರೊಜೆಕ್ಟರ್ ನಮ್ಮ ಕಡೆ ತುಂಬಾ ಸಿಗುತ್ತೆ. ಇದು ಈ ಪ್ರೊಜೆಕ್ಟರ್ ಈ ಪ್ರೈಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನೊಂದು ಪ್ರೊಜೆಕ್ಟರ್ ಡೈರೆಕ್ಟಾಗಿ ಬಂದ್ಬಿಡ್ತೀನಿ. ಈ ಪ್ರೊಜೆಕ್ಟರ್ ಒಂದು ವಿಚಾರ ಏನಂದ್ರೆ, ಎಕ್ಸಾಂಪಲ್ ಇದು ಅಲ್ಟ್ರಾ ಹೆಚ್ ಡಿ, ಯು ಹೆಚ್ ಡಿ ಪ್ರೊಜೆಕ್ಟರ್ ಇದೆ. ಆಲ್ರೆಡಿ ನಾನು ಹೇಳಿದೆ ಅಲ್ಲ ನಿಮಗೆ ಅಲ್ಟ್ರಾ ಹೆಚ್ ಡಿ ಬರಲ್ಲ ಅಂತ, ಯಾಕಂದರೆ ಅದು ಕಾಸ್ಟ್ಲಿನಲ್ಲಿ ಬರೋದು ಮಾತ್ರ ಸಾಧ್ಯ. ಈ ಪ್ರೊಜೆಕ್ಟರ್ನಲ್ಲಿ ನಿಮಗೆ 8K ಕೂಡ ಸಪೋರ್ಟ್ ಆಗುತ್ತೆ. ಇಲ್ಲಿ ಮೆನ್ಷನ್ ಆಗಿದೆ ಆಲ್ರೆಡಿ, ಇಲ್ಲಿ ನೋಡ್ತಾ ಇರ್ಬೋದು, ಇದು 8K ಸಪೋರ್ಟ್ ಆಗಿದೆ ಆಲ್ರೆಡಿ, 8K ಅಂತ ಮೆನ್ಷನ್ ಆಗಿದೆ. ಹೆಚ್ ಡಿ 1080 ಪೀಕ್ ಕ್ಲಾರಿಟಿ ಅಂತ ಇರುತ್ತೆ, 8K ಕೂಡ ಸಪೋರ್ಟ್ ಇರುತ್ತೆ. ಇಲ್ಲಿ ತಾವು ಮೆನ್ಷನ್ ನೋಡ್ತಾ ಇರ್ಬೋದು ಮೋಸ್ಟ್ಲಿ. ಇದು ಯು ಹೆಚ್ ಡಿ ಅಂತ ಕೂಡ ಇಲ್ಲಿ ಮೆನ್ಷನ್ ಆಗಿದೆ, ಇಲ್ಲಿ ಕೂಡ ನೋಡ್ತಾ ಇರ್ಬೋದು ಯು ಹೆಚ್ ಡಿ ಅಂತ ಇಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ ಸ್ನೇಹಿತರೆ. ಇದು ಪ್ರೈಸ್ 22,000 ಇದು 22,000. ಈ ಪ್ರೊಜೆಕ್ಟರ್ಗೆ ಯಾರಿಗಂದ್ರೆ ಎಕ್ಸಾಂಪಲ್ ತುಂಬಾ ದೊಡ್ಡ ದೊಡ್ಡ ಮನೆ ಇರುತ್ತೆ, ಒಂದು ರಾಯಲ್ ರಾಯಲ್ ಥರ ಮನೆ ಇರುತ್ತೆ ಅವ್ರದ್ದು ರಾಯಲ್. ಇದು ಬಂದು ನಿಮ್ಗೆ 7,500 lumens. 7,500 ಅಂದರೆ ಸೀರಿಯಸ್ ಆಗಿ ಹೇಳ್ತೀನಿ, ಮನೆಯಲ್ಲಿ ಥಿಯೇಟ್ರ್ ಮಾಡಿ, ಒಂದು ಜಾಗ ಖಾಲಿ ಇದ್ರೆ ಒಂದು ಥಿಯೇಟ್ರ್ ಮಾಡಿ, ಆಚೆ ಟಿಕೆಟ್ ಕೌಂಟರ್ ಮಾಡಿ ಬೇಕಂದ್ರೆ ಸಂಪಾದನೆ ಮಾಡ್ಬೋದು ಅಂತ ಪ್ರೊಜೆಕ್ಟರ್ ಇದೆ. 250 inches ತಂಗ ಮಾಡ್ಬೋದು ಈ ಪ್ರೊಜೆಕ್ಟರ್, ತುಂಬಾ ಚೆನ್ನಾಗಿದೆ. 7,500 lumens ಇರುತ್ತೆ, 200 to 250 inches ವರೆಗೂ ಈ ಸ್ಕ್ರೀನ್ ನಿಮಗೆ ಕೊಡುತ್ತೆ. ಬ್ರೈಟ್ನೆಸ್, ಕ್ಲಾರಿಟಿ, ಸೌಂಡ್, ಎವ್ರಿಥಿಂಗ್ ಸೂಪರ್. ನಾನು ಹೇಳಂಗಿಲ್ಲ, ಇದು ಎಂಡ್ ಪ್ರೊಜೆಕ್ಟರ್ ನಮ್ಮಲ್ಲಿ ಇರೋದು, ಎಂಡ್ ಪ್ರೈಸ್ ಇರೋದು 22,000. ಅಲ್ಟಿಮೇಟ್ ಪ್ರೊಜೆಕ್ಟರ್, ಅಲ್ಟಿಮೇಟ್ ಕ್ಲಾರಿಟಿ ಬಗ್ಗೆ ಮಾತಾಡೋಂಗಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ರೊಜೆಕ್ಟರ್ಸ್. ಪ್ರೊಜೆಕ್ಟರ್ಸ್ನಲ್ಲಿ ನಮ್ಮ ಕಡೆ ವೆರೈಟೀಸ್ ತುಂಬ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನಮ್ಮದು ಒಂದು ಸರ್ಪ್ರೈಸ್ ಕೂಡ ಇದೆ. ನಾನು ಈಗಲೇ ಆ ಸರ್ಪ್ರೈಸ್ ಹೇಳಿಬಿಟ್ರೆ ಅದೇನು ಪ್ರಯೋಜನ ಇರಲ್ಲ. ಅದು ಯಾಕಂದರೆ ಈ ಸರ್ಪ್ರೈಸ್ ನೋಡಬೇಕಂದ್ರೆ ಮತ್ತೆ ನೀವು ಈ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು 5 ಜನಕ್ಕೆ ಒಬ್ರೊಬ್ಬರು 5 ಜನಕ್ಕೆ ವೀಡಿಯೋ ಶೇರ್ ಮಾಡಿಬಿಟ್ರೆ ಅದು ಏನಿದೆ ಅಂತ 1 weekನಲ್ಲಿ 10 days ನಾನು ನಿಮ್ಗೆ ಸರ್ಪ್ರೈಸ್ ಇದೇ ಚಾನಲ್ನಲ್ಲಿ ಇದೇ ವಿಡಿಯೋನಲ್ಲಿ ಕೊಡ್ತೀನಿ ಸ್ನೇಹಿತರೆ. ಆ ಸರ್ಪ್ರೈಸ್ ನೀವು ನೋಡಿದ ತಕ್ಷಣ ನೀವು ಖುಷಿಯಾಗಿಬಿಡ್ತೀರಾ. ಅಂಥ ಸಬ್ಸ್ಕ್ರೈಬ್ ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಸರ್ಪ್ರೈಸ್ ಇದೆ, ಒಂದು 10 days ಕೊಡ್ತೀನಿ ನಾನು ಅದು ಒಂದು ಸರ್ಪ್ರೈಸ್ ಏನಂತ. ಇದು ಎಲ್ಲಿ ಬರುತ್ತೆ ಅಂದರೆ, ಇದು ನೀವು ಸ್ಟೋರ್ ಬರಬೇಕಂದ್ರೆ ಇದು ಒಂದು ಚಾಮ್ರಾಜ್ಪೇಟ್ 5th main road 5th cross ಎಸ್ ಎಲೆಕ್ಟ್ರಾನಿಕ್ಸ್ ಒಂದು ಶೋರೂಮ್ ಅಂತ ಹೇಳ್ಬೋದು. ನಮ್ಮಲ್ಲಿ ಪ್ರೊಜೆಕ್ಟರ್ ಅಂತಲೇ ಇಲ್ಲ, ಟಿವಿ ಹೋಲ್ಸೇಲ್ನಲ್ಲಿ ಸಿಗುತ್ತೆ, ಹೋಮ್ ಥಿಯೇಟರ್ ಹೋಲ್ಸೇಲ್ನಲ್ಲಿ ಸಿಗುತ್ತೆ. ಇದು ಬ್ರ್ಯಾಂಡ್ ಇಲ್ಲಿ ಸಿಗ್ತಾ ಇರೋದು ವಿಡಿಯೋಮ್ಯಾಕ್ಸ್. ವಿಡಿಯೋಮ್ಯಾಕ್ಸ್ ಅಂದರೆ ಇವತ್ತಿನ ದಿನ ಒಂದು ಫೇಮಸ್ ಬ್ರ್ಯಾಂಡ್ ಅಂತ ಹೇಳ್ಬೋದು, ಒಂದು ಫೇಮಸ್ ಕ್ವಾಲಿಟಿ ಅಂತ ಹೇಳ್ಬೋದು, ವಾರಂಟಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಎಲ್ಲ ನೆಕ್ಸ್ಟ್ ಈ ವಿಡಿಯೋನಲ್ಲಿ ಎಷ್ಟೊಂದು ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೀವು ಹೋಗಿ ವಿಡಿಯೋನ ಸರ್ಚ್ ಮಾಡಿ, ಟಿವಿ ಇರಲಿ ಅಥವಾ ಹೋಮ್ ಥಿಯೇಟರ್ ಇರಲಿ. ಈಗ ಸರ್ಪ್ರೈಸ್ ಅಂತ ಹೇಳಿದ್ದೀನಿಲ್ಲ, ರಿಯಲ್ ಆಗಿ ಸರ್ಪ್ರೈಸ್ ಇದೆ. ಅದು ಸ್ವಲ್ಪ ದಿವಸದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಒಂದು 5-6 ಜನ ಒಬ್ಬರೊಬ್ಬರು 5-6 ಜನಕ್ಕೆ ಶೇರ್ ಮಾಡಿಬಿಡಬೇಕೆ. ಶೇರ್ ಮಾಡಿಬಿಟ್ಟು ಸರ್ ಈ ಕಮೆಂಟ್ ಹಾಕ್ಬಿಟ್ರೆ ಯಾರ್ಯಾರು ಎಷ್ಟು ಬೆಸ್ಟ್ ಕಮೆಂಟ್ ಇರುತ್ತೆ ಈ ಚಾನಲ್ ಮುಖಾಂತರ ಅವ್ರಿಗೆ ನಾನು ಸರ್ಪ್ರೈಸ್ ಸಿಕ್ಕಿದ್ದೀನಿ. ಒಂದು ವಿಡಿಯೋನಲ್ಲಿ ಕೂಡ ಒಂದು ಸರ್ಪ್ರೈಸ್ ಇದೆ, ಒಂದು ಅದು ಕೂಡ ಒಂದು 2 ಅಂತ ಹೇಳ್ಬೋದು ಸರ್ಪ್ರೈಸ್ ಅಂತ ಹೇಳ್ಬೋದು. ಈ ಥರ ನೆಕ್ಸ್ಟ್ ನಾನು ಒಂದು ಸರ್ಪ್ರೈಸ್ ಅಂತ ಈಗ ನಾನು ಮತ್ತೆ ಹೇಳಕ್ಕೆ ಬರ್ತಾ ಇದ್ದೀನಿ, ನಾನು ಹೇಳಲ್ಲ, ಸ್ಟಾಪ್ ಮಾಡಿರ್ತೀನಿ.
ಪ್ರೊಜೆಕ್ಟರ್ ಬಗ್ಗೆ ನಾನು ತಿಳಿಸಿದ್ದೀನಿ, ಪ್ರತಿ ಒಂದೊಂದು ಪ್ರೊಜೆಕ್ಟರ್ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಈಗ ಮೆಜೆಸ್ಟಿಕ್ಕಿಂದ 2 ಕಿಲೋಮೀಟರ್ ಚಾಮ್ರಾಜ್ಪೇಟ್ 5ನೇ ಮೇನ್ ರೋಡ್ 5ನೇ ಕ್ರಾಸ್ ಆಪೋಸಿಟ್ ಕೋಟಕ್ ಬ್ಯಾಂಕ್ ಇದೆ, ಕೋಟಕ್ ಮಹೇಂದ್ರ ಬ್ಯಾಂಕ್ ಇದೆ. ಆಪೋಸಿಟ್ ಒಂದು TVS ಮೋಟಾರ್ ಬೈಕ್ ಶೋರೂಮ್ ಕೂಡ ಇದೆ, 5ನೇ ಮೇನ್ ರೋಡ್ 5ನೇ ಕ್ರಾಸ್ ಚಾಮ್ರಾಜ್ಪೇಟ್ 5th ಮೇನ್ ರೋಡ್. KR ಮಾರ್ಕೆಟ್ ಇಂದ 1 ಕಿಲೋಮೀಟರ್, ಮೆಜೆಸ್ಟಿಕ್ ಇಂದ 2 ಕಿಲೋಮೀಟರ್, ಯಾವುದೇ ಲೊಕೇಶನ್ ಇದೆ ತಮಿಳ್ನಾಡಿಂದ ಬಂದರೆ ಕೂಡ, ತಮಿಳ್ನಾಡು ರೋಡಿಂದ ಬಂದರೆ ಕೂಡ ಮಾರ್ಕೆಟ್ನಲ್ಲಿ ನಿಮಗೆ ಬಸ್ ಸ್ಟೇ ಆಗುತ್ತೆ, ಅಲ್ಲಿಂದ ನಡ್ಕೊಂಡು ಬರ್ಬೋದು. ಆಮೇಲೆ ನೀವು ಮೈಸೂರಿಂದ ಬಂದರೆ, ಮೈಸೂರಿಂದ ಸ್ಯಾಟಲೈಟಿಂದ ಬಂದರೆ, ಮೈಸೂರು ರೋಡಿಂದ ಬಂದರೆ, ನಾವು ಇರೋದು ಮೈಸೂರು ರೋಡ್, ಚಾಮ್ರಾಜ್ಪೇಟ್ ಬರೋದೇ ಮೈಸೂರು ರೋಡ್ನಲ್ಲಿ, ಎಷ್ಟು ಈಸಿ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ನೀವು ಯಾವುದೇ ಊರಿಂದ ಬಂದರೆ ಕೂಡ ಮೆಜೆಸ್ಟಿಕ್ ತುಂಬ ಹತ್ರ ಅಂತ ಹೇಳ್ಬೋದು, ತುಂಬಾನೇ ಹತ್ರ. ಅಲ್ಲಿಂದ ನಿಮಗೆ 2-3 ಕಿಲೋಮೀಟರ್ ಆಟೋನಲ್ಲಿ ಬಂದು ಕೂಡ ಕೂತ್ಕೊಂಡು ಇಲ್ಲಿ ಪ್ರೊಜೆಕ್ಟರ್ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಈಸಿ ಆಗಿದೆ. ಲೊಕೇಶನ್ ತುಂಬ ಚೆನ್ನಾಗಿದೆ. ನೀವು ವಾಟ್ಸಪ್ನಲ್ಲಿ ಸರ್ ಲೊಕೇಶನ್ ಕಳಿಸಿ ಅಂತ ನಂಬರ್ ಸೇವ್ ಮಾಡಿ ಸರ್ ಲೊಕೇಶನ್ ಅಂತ, ಇಲ್ಲಾಂದ್ರೆ ನಿಮಗೆ ಟೈಪ್ ಮಾಡಕ್ಕೆ ಬಂದಿಲ್ಲ ಅಂದರೆ ಕೂಡ ಒಂದು ರೆಕಾರ್ಡಿಂಗ್, ವಾಯ್ಸ್ ರೆಕಾರ್ಡಿಂಗ್ ಆಗಿ ಸರ್ ಪ್ರೊಜೆಕ್ಟರ್ ನಾವು ನಮಗೆ ಬೇಕು ಒಂದು ರೆಕಾರ್ಡಿಂಗ್ ಕಳಿಸ್ಬಿಡಿ ಸರ್ ಅಂದರೆ ಕೂಡ ನಾನು ನಿಮಗೆ ಲೊಕೇಶನ್ ಕಳಿಸ್ಬಿಡ್ತೀನಿ, ಅಡ್ರೆಸ್ ಎಲ್ಲ ಟೋಟಲ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಯಾರು ನೋಡಿದ್ದಾರೆ ಅವ್ರಿಗೆ ಮನಸ್ಸಿಂದ ಧನ್ಯವಾದಗಳು. ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ ಆ್ಯಂಡ್ ಟೇಕ್ ಕೇರ್.